हलो फ्रेंड्स वेलकम आ वेलकम बैक टू आकृति फैशन वर्ल्ड इवत्तिना वीडियो बंदू ना हिंदे कहते अल्वाेकोरेशन हेगोदेकोड़ते एंड इन विषय ऐन नानून हेगोंत आलि वो वीडियो आडियो लिंक नानु डिस्क्रिप्शन बॉक्सलू को कड़गे इला नानु ई बटनल कूड़ा मेंशन जो इवत बंदू ना फ्लवर्स हेगो फ्लवर् हैंगिंग ना पेपर मनल तुम आरामबूंकोड़ते डेकोरेशन बंदू नहीं मेहंदी फंक्षन आगे हल्दी फंक्षन यूज़ मनल वाले ನೀಟಾಗಿ ಈ ತರ ಪರ್ಫೆಕ್ಟ್ ಆಗಿ ಮಾಡಿದ್ರೆ ತುಂಬಾ ಪ್ರಿಟಿಯಾಗಿ ಕಾಣುತ್ತೆ ನಾನು ಒಂದು ಸ್ವಲ್ಪ ಫೆಸ್ಟಿವಲ್ ಲುಕ್ ಗೋಸ್ಕರ ಎರಡು ಸೈಡ್ ಈ ತರ ಈ ಹಾರನ ಹ್ಯಾಂಗ್ ಮಾಡಿದನೆ ಜೊತೆಗೆ ಇದು ಸ್ಟಾರಿ ಲೈಟ್ಸ್ ಏನಿರಲ್ಲ ಈ ಲೈಟ್ಸ್ ನ ಹಾಕಿದನೆ ಸೋ ದಟ್ ದೀಪಾವಳಿ ಅಥವಾ ನವರಾತ್ರಿ ಆಗಲಿ ದುರ್ಗಾ ಪೂಜಾ ಟೈಮ್ ಅಲ್ಲಿ ನೀವು ಈ ಡೆಕೋರೇಷನ್ ನ ಇದನ್ನ ಕೂಡ ನೀವು ಆ ಟೈಮ್ ಅಲ್ಲಿ ಮಾಡ್ಕೋಬಹುದು ಅಂತ ಹೇಳಬಿಟ್ಟು ನಾನು ಆವಾಗಲೇ ಹೇಳಿದ ಹಾಗೆ ಇದು ಬಂದ್ಬಿಟ್ಟು ನಾನು ಕಂಪ್ಲೀಟ್ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋ ಮಾಡಿ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೀವು ಬೇಕಿದ್ರೆ ಅಲ್ಲಿ ಕೂಡ ಹೋಗ್ಬಿಟ್ಟು ನೋಡ್ಬೋದು ಇನ್ನು ಬೇರೆನೂ ವಿಡಿಯೋಸ್ ಇದೆ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು ಕಂಪ್ಲೀಟಾಗಿ ನೋಡೋಕ್ಕೆ ಈ ಥರ ಕಾಣ್ತಾ ಇದೆ ತುಂಬಾ ಪ್ರೀತಿ ಅನ್ಸುತ್ತೆ ಈ ಡೆಕೋರೇಷನ್ ನೀವು ಮನೆಯಲ್ಲಿ ವಾಲ್ಗೆ ಮಾಡಬೇಕಾದ್ರೆ ಹೀಗೆ ಮಾಡ್ಕೋಬಹುದು ಇಲ್ಲ ನೀವು ಅಂದ್ರೆ ಇದನ್ನ ಹೊರಗಡೆ ನೀವು ಹ್ಯಾಂಗ್ ಮಾಡಬೇಕು ಇಲ್ಲ ಹ್ಯಾಂಗಿಂಗ್ ಡೆಕೋರೇಷನ್ ತರ ಯೂಸ್ ಮಾಡ್ಕೋಬೇಕು ಅಂತ ಅಂದ್ರೆ ಇದನ್ನ ನೋಟ್ಬುಕ್ ಕವರ್ಸ್ ಬರುತ್ತೆ ಅಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಇದನ್ನ ಮಾಡಬಹುದು ಸೇಮ್ ಇದನ್ನ ಪೇಪರ್ ನಾನು ನಾರ್ಮಲ್ ಆಗಿ ಪೇಪರ್ ಇಂದ ಮಾಡಿರೋದು ನಾನು ಈ ತರ ಪೇಪರ್ ಅಲ್ಲಿ ಮಾಡಿರೋದು ಇದನ್ನ A4 ಶೀಟ್ ಕಲರ್ ಪೇಪರ್ ಏನು ಬರುತ್ತೆ ಅಲ್ವಾ ಅದರಲ್ಲಿ ಮಾಡಿರೋದು ನಿಮಗೆ ಇದು ಸ್ವಲ್ಪ ಹೆವಿ ಆಗಿರಬೇಕು ಅಂತ ಅಂದ್ರೆ ನೋಟ್ಬುಕ್ ದು ಕವರ್ಸ್ ಏನು ಬರುತ್ತೆ ನೀವು ಇದನ್ನ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡು ಅದರ ಮೇಲೆ ಅಂಟಿಸ್ಬಿಟ್ಟು ನೀವು ನೀಟಾಗಿ ಕಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಕಾರ್ಡ್ಬೋರ್ಡ್ ಬಾಕ್ಸ್ ಬರುತ್ತೆ ಅಲ್ವಾ ಅದನ್ನ ಕೂಡ ಯೂಸ್ ಮಾಡ್ಕೊಂಡು ಮಾಡಬಹುದು ಅದಕ್ಕೊಂದು ಸ್ಟಿಫ್ನೆಸ್ ಮತ್ತೆ ಹೆವಿನೆಸ್ ಅನ್ನು ಹೇಳ್ತೀವಲ್ವಾ ಅದು ಬರುತ್ತೆ ಸೋ ದಟ್ ನೀವು ಹೊರಗಡೆ ಎಲ್ಲ ಹ್ಯಾಂಗ್ ಮಾಡಿದ್ರು ತುಂಬಾ ನೀಟಾಗಿ ಕಾಣುತ್ತೆ ಅಷ್ಟೊಂದು ಪೇಪರ್ ಆದರೆ ಯೂಶ್ವಲಿ ತುಂಬ ಲೈಟ್ ಇರುತ್ತೆ ಅಲ್ವಾ ಸೊ ಆ ಹೆವಿನೆಸ್ ಆ್ಯಡ್ ಮಾಡೋದ್ರಿಂದ ಗಾಳಿಗೆ ಅಷ್ಟೊಂದು ಅಲ್ಲಾಡಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಪೇಪರ್ ಏನಕ್ಕೆ ಯೂಸ್ ಮಾಡಿದೆ ಅಂತ ಹೇಳಿದ್ರೆ ನನಗೆ ಮನೆ ಒಳಗಡೆ ಈ ಥರ ಗೋಡೆಗೆ ಡೆಕೋರೇಷನ್ ಮಾಡಬೇಕಾಗಿತ್ತು ಪ್ಲಸ್ ಇದನ್ನು ನಾನು ಆರಾಮಾಗಿ ಈ ಥರ ಸೆಲ್ಲೋ ಟೇಪ್ ಸಿಗುತ್ತಲ್ಲ ಅದರಲ್ಲಿ ಅಂಟಿಸ್ಬೋದು ಆ್ಯಂಡ್ ಇದು ನೀಟಾಗೆ ಕುತ್ಕೊಂಡ್ಬಿಡುತ್ತೆ ಆ್ಯಂಡ್ ಇನ್ನೊಂದು ತೆಗಿಬೇಕಿದ್ರೂ ನಾನು ಗೋಡೆಯಿಂದ ಇದನ್ನು ರಿಮೂವ್ ಮಾಡಬೇಕಿದ್ರೂ ನನಗೆ ಗೋಡೆ ಪೇಂಟ್ ಹೋಗೋದಾಗಲಿ ಆ ಥರದ್ದೇನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಬರೀ ಈ ಪೇಪರಲ್ಲಿ ಮಾಡಿದ್ದೀನಿ ಸೊ ನಾನು ಆವಾಗಲೇ ಹೇಳಿದ ಹಾಗೆ ಇದ್ರದ್ದು ವಿಡಿಯೋ ಬಂದುಬಿಟ್ಟು ನಾನು ಈ ಲಿಂಕ್ನ ಐ ಬಟನ್ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಹೋಗ್ಬಿಟ್ಟು ಚೆಕ್ ಮಾಡಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸೊ ಇವಾಗ ನಮಗೆ ಆ ಫ್ಲವರ್ ಮಾಡೋಕ್ಕೆ ಪ್ರೀತಿಯಾಗಿರುವಂಥ ಫ್ಲವರ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೇನೆ ಸೊ ಇಲ್ಲಿ ಕೂಡ ನಾನು A4 ಶೀಟ್ ತೊಗೊಂಡಿದ್ದೇನೆ ಈ ಥರದ A4 ಶೀಟ್ ತೊಗೊಂಡಿದ್ದೇನೆ ನಾನು ಇಲ್ಲಿ ತುಂಬ ಲೈಟ್ ಯೆಲ್ಲೋ ಕಲರ್ ತೊಗೊಂಡಿದ್ದೇನೆ ಸೊ ದಟ್ ನಾನು ಡ್ರಾ ಮಾಡೋದು ನಿಮಗೆ ತುಂಬ ನೀಟಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಇದನ್ನು ನಾನು ಫಸ್ಟಿಗೆ ಈ ಥರ ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೇನೆ ಆ್ಯಂಡ್ ಇನ್ನೊಂದು ನನಗೆ ನಾನು ಆ್ಯಕ್ಚುಲಿ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿಬಿಟ್ಟು ನನಗೆ ಯಾವ ಸೈಜ್ ಬೇಕು ಅಂತ ಹೇಳಿಬಿಟ್ಟು ನಾನು ಈ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಮಾಡಿದಾಗ ನನಗೆ ಬೇಕಾಗಿರುವಂಥ ಪರ್ಫೆಕ್ಟ್ ಶೇಪ್ ನಂಗೆ ಸೈಜಲ್ಲಿ ಈ ಫ್ಲವರ್ ನಾನು ಮಾಡೋಕ್ಕಾಯಿತು ಅದಕ್ಕೆ ನಾನು ಈ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೇನೆ ನಿಮಗೆ ಎಷ್ಟು ದೊಡ್ಡ ಫ್ಲವರ್ ಬೇಕು ಅನ್ನೋದನ್ನ ಒಂದು ಅದಕ್ಕೆ ಒಂದು ರೆಫ್ರೆನ್ಸ್ ಆಗಿ ಈ ಥರದ್ದು ನಿಮ್ಮ ಮನೆಯಲ್ಲಿರೋ ಪ್ಲೇಟ್ ಆಗಲಿ ಯಾವುದಾದ್ರೂ ಬಾಕ್ಸ್ದು ಕ್ಯಾಪ್ ಆಗಲಿ ಮುಚ್ಚಳ ಏನಿರುತ್ತಲ್ವ ಅದನ್ನು ರೆಫ್ರೆನ್ಸ್ ಆಗಿ ಇಟ್ಕೊಂಡು ಈ ಥರ ಪೇಪರ್ ಮೇಲೆ ನೀವು ಫಸ್ಟ್ ರೌಂಡ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ಸೊ ನನಗೆ ಬೇಕಾಗಿರೋದು ಇದರಲ್ಲಿ ಆರಾಮಾಗಿ ನಾನು 4 ಸರ್ಕಲ್ಸ್ನ ಕಟ್ ಮಾಡ್ಬೋದು ಸೊ ನಾನೀಗ ಹಾಫ್ ಫೋಲ್ಡ್ ಮಾಡಿದ್ದೀನಲ್ವ ಅದನ್ನು ನಾನು ಮತ್ತೆ ಹಾಫ್ ಫೋಲ್ಡ್ ಮಾಡ್ತಾ ಇದ್ದೇನೆ ಸೊ ಇದು ಈ ಥರ ಹಾಫ್ ಫೋಲ್ಡ್ ಮಾಡಿದ್ಮೇಲೆ ಇದ್ರ ಮೇಲೆ ಈಗ ನಾನು ಇದನ್ನು ಇಟ್ಬಿಟ್ಟು ಈ ಥರ ನಾನು ಸರ್ಕಲ್ ಡ್ರಾ ಮಾಡ್ಕೊತೇನೆ ಸೊ ನೋಡಿ ಈ ಥರ ನಾನು ಸರ್ಕಲ್ನ ಡ್ರಾ ಮಾಡಿದ್ದೇನೆ ಸೊ ಈಗ ಇದನ್ನು ನಾನು ಕಟ್ ಮಾಡ್ಕೊತೇನೆ
ಈ ಸರ್ಕಲ್ ನೀವು ತುಂಬ ಪರ್ಫೆಕ್ಟಾಗೆ ಕಟ್ ಮಾಡಬೇಕು ಅಂತ ಏನೂ ಇಲ್ಲ, ಇಟ್ಸ್ ಓಕೆ. ಬಿಕಾಸ್ ನಾವು ಫ್ಲವರ್ ಕಟ್ ಮಾಡಬೇಕಿದ್ರೆ ಮತ್ತೆ ಈ ಎಡ್ಜಸ್ ಹೇಗೂ ಕಟ್ ಮಾಡಿಬಿಡ್ತೇವೆ, ಸೊ ಅದಕ್ಕೋಸ್ಕರ. ಸೊ ಈಗ ನಾನು ಕಟ್ ಮಾಡಿದಾಗ ನನಗೆ ಇಲ್ಲಿ ನೋಡಿ 4 ಸರ್ಕಲ್ ಸಿಕ್ಕಿದೆ ಅಲ್ವಾ. ಸೊ ನಾನು 1 ಸರ್ಕಲ್ ತೊಗೊತೇನೆ. ಈ 1 ಸರ್ಕಲಲ್ಲಿ ನನಗೆ ಆಲ್ಮೋಸ್ಟ್ 2 ಫ್ಲವರ್ಸ್ ಆಗಿಬಿಡುತ್ತೆ, ಆಲ್ಮೋಸ್ಟ್ ಏನು 2 ಫ್ಲವರ್ಸ್ ಆಗುತ್ತೆ. ಸೊ ಇದನ್ನು ಫಸ್ಟಿಗೆ ಈ ಥರ ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಆಗಿದೆ ಅಲ್ವಾ, ಈಗ ಈ ಥರ ಮತ್ತೆ ಹಾಫ್ ಫೋಲ್ಡ್. ಇದನ್ನು ಈಗ ಮತ್ತೆ ಈ ಥರ ನಾವು ಫೋಲ್ಡ್ ಮಾಡಿದ್ರೆ ನಮಗೆ ಈ ಥರ ಟ್ರಯಾಂಗಲ್ಸ್ ಸಿಕ್ಕುತ್ತೆ. ಸೊ ಇದು ಕಂಪ್ಲೀಟ್ಲಿ ನಿಮ್ಮಲ್ಲಿ ಬಿಟ್ಟಿದ್ದು. ನನಗೆ ಇದು ಪೆಟಲ್ಸ್ ಏನಿದೆ ಅಲ್ವಾ, ಈ ಪೆಟಲ್ಸ್ ಏನಿದೆ ನನಗೆ ಸಣ್ಣ ಬೇಕಾಗಿತ್ತು. ಇದು ಹೂವಿನ ಎಳೆ ಅಂತೇನು ಹೇಳ್ತೀವಲ್ಲ, ಇದು ನನಗೆ ಸಣ್ಣ ಸೈಜ್ ಬೇಕಿತ್ತು. ಸೊ ಈ ಟ್ರಯಾಂಗಲ್ ಶೇಪಲ್ಲಿ ಬಂದಮೇಲೆ ಇದನ್ನು ನಾನು ಮತ್ತೊಂದು ಫೋಲ್ಡ್ ಮಾಡ್ತಾ ಇದ್ದೇನೆ. ನಿಮಗೆ ದೊಡ್ಡನೇ ಬೇಕು ಆ ಪೆಟಲ್ಸ್, ಹೂವಿನ ಎಳೆ ಏನು ಹೇಳ್ತೀವಿ ಅದು ದೊಡ್ಡ ಸೈಜಲ್ಲಿ ಬೇಕು ಅಂದರೆ ನೀವು ಇದನ್ನೇ ಕಟ್ ಮಾಡ್ಕೋಬೋದು. ನನಗೆ ಸಣ್ಣ ಬೇಕಾಗಿರೋದ್ರಿಂದ ನಾನು ಮತ್ತೊಂದು ಫೋಲ್ಡ್ ಮಾಡ್ತಾ ಇದ್ದೇನೆ. ಫೋಲ್ಡ್ ಮಾಡಿದ್ಮೇಲೆ ಜಸ್ಟ್ ನಮಗೆ ರೆಫ್ರೆನ್ಸ್ಗೋಸ್ಕರ ಸುಮ್ಮನೆ ಈಗ ಒಂದು ನೀಟಾಗಿ ಹಾಫ್ ಸರ್ಕಲ್ನ ಡ್ರಾ ಮಾಡ್ಕೊಳ್ಳೋಣ, ನಾನು ತೋರಿಸ್ತೇನೆ. ನೋಡಿ ಈ ಥರ ಹಾಫ್ ಸರ್ಕಲ್ನ ಡ್ರಾ ಮಾಡ್ಕೊಳ್ಳಿ. ಇದು ಹಾಫ್ ಸರ್ಕಲ್ ಡ್ರಾ ಮಾಡೋದ್ರಿಂದ ಈಗ ಅದು ಏನು ಡ್ರಾ ಮಾಡಿದ್ದೇವಲ್ವ ಅದ್ರ ಮೇಲೆ ಕಟ್ ಮಾಡಿ. ನಿಮಗೆ ಫಸ್ಟಿಗೆ ತುಂಬ ನೀಟಾಗಿ ಬರಲ್ಲ, ಅದು ಹೇಗೂ ನಾವು ಮತ್ತೆ ಆಮೇಲೆ ಸ್ವಲ್ಪ ಆದರೂ ಅದನ್ನು ನೀಟಾಗಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಸೊ ಫಸ್ಟಿಗೆ ನೀವು ಕಟ್ ಮಾಡಿಕೊಂಡಾಗ ನೋಡಿ ಈ ಥರ ಓಪನ್ ಮಾಡಿದಾಗ ಈ ಥರ ಕಾಣುತ್ತೆ. ಓಕೆ, ಇವಾಗ ಇದು ನಾನು ಫುಲ್ ಫೋಲ್ಡ್ ಮಾಡಿರೋದು. ಸೊ ನನಗೆ ಒಂದು ಪೆಟಲ್ ಸೈಜ್ ಈ ಸೈಜಲ್ಲಿ ಸಿಕ್ಕುತ್ತೆ. ಈಗ ಇದನ್ನು ನಾನು ಓಪನ್ ಮಾಡಿಬಿಟ್ಟು ಇಲ್ಲೇನಿದೆ ಲೈನ್ ಬಂದಿದೆ ಅಲ್ವಾ ಅದರಲ್ಲಿ ನನಗೆ ಒಂದು ಇಲ್ಲಿ ನೋಡಿ ಕೆಳಗಡೆ ಇಷ್ಟು ಜಾಗ ಬಿಟ್ಬಿಟ್ಟು ಮೇಲ್ಗಡೆ ಇಲ್ಲಿವರೆಗೂ ನಾನು ಇದಕ್ಕೆ ಕಟ್ ಮಾಡ್ತೇನೆ. ಈ ಥರ ಓಕೆನಾ. ಈಗ ಮತ್ತೆ ನೀವು ಓಪನ್ ಮಾಡಿದ್ರೆ ನಿಮಗೆ ಸೆಂಟರಲ್ಲಿ ಮತ್ತೆ ಈ ಥರ ಜಾಯಿಂಟ್ ಆಗಿರೋದು ಸಿಕ್ಕುತ್ತೆ. ನೋಡಿ ಇದು ಈಗ ನಾವು ಕಟ್ ಮಾಡಿದ್ದು ಈ ಕಡೆ ಮತ್ತು ಈ ಕಡೆ, ಆದರೆ ಮಧ್ಯ ಇಲ್ಲಿ ಕಟ್ ಮಾಡಿದ್ದಿಲ್ಲ. ಸೊ ಅದನ್ನು ಮತ್ತೆ ಕಟ್ ಮಾಡಬೇಕು. ಸೇಮ್ ಮುಂಚೆ ಹೇಗೆ ಕಟ್ ಮಾಡಿದ್ವು ಫಸ್ಟ್ ಒನ್ನು ಅದೇ ಥರ ಇದನ್ನು ಕಟ್ ಮಾಡಬೇಕು. ಸೊ ಅದನ್ನು ಕಟ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ಸೊ ಈಗ ಮತ್ತೆ ಈ ಥರ ಓಪನ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಫುಲ್ ಕಟ್ ಆಗುತ್ತೆ ಸೈಡಲ್ಲಿ, ಮತ್ತೆ ನಿಮಗೆ ಮಧ್ಯದಲ್ಲಿ ಒಂದು ಜಾಯಿಂಟ್ ಇರೋದು ಸಿಕ್ಕುತ್ತೆ, ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಫುಲ್ ಕಟ್ ಮಾಡಿದ್ಮೇಲೆ ಈ ಥರ ನಿಮಗೆ ಫ್ಲವರ್ ಶೇಪಲ್ಲಿ ಸಿಕ್ಬಿಡುತ್ತೆ. ಆ್ಯಂಡ್ ನಿಮಗಿದು ಯಾವುದಾದ್ರೂ ಪೆಟಲ್ಸ್ ಈ ಥರ ರೌಂಡ್ ಶೇಪಲ್ಲಿ ಇಲ್ಲ, ಅನ್ಈವನ್ ಆಗಿದೆ ಅಂತ ಅಂದರೆ ನೀವು ಮತ್ತೆ ಅದನ್ನು ಈ ಥರ ನೀಟ್ ಒಂದು ಸ್ವಲ್ಪ ಹೀಗೆ ಟ್ರಿಮ್ ಮಾಡಿಬಿಡಿ. ಅಲ್ಲಿ ಎಲ್ಲಿ ಅನ್ಈವನ್ ಆಗಿದೆ ಅಲ್ವಾ ಅಲ್ಲಿ ಥರ ಒಂದು ಸ್ವಲ್ಪ ಟ್ರಿಮ್ ಮಾಡಿದ್ರೆ ಸಾಕು, ಹಾಗೇನದು ರೌಂಡ್ ಶೇಪಲ್ಲಿ ಪೆಟಲ್ ಶೇಪಲ್ಲಿ ಕಾಣುತ್ತೆ. ನೋಡಿ ಈ ಥರ ಇವಾಗೆಲ್ಲ ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಅಲ್ವಾ. ಸೊ ಈಗ ಅದನ್ನು ನಾನು ಫುಲ್ಲಾಗಿ ಓಪನ್ ಮಾಡ್ತೇನೆ. ಸೊ ಫುಲ್ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಎಡ್ಜಲ್ಲಿ ಈ ಕಡೆ ಒಂದು ಈ ಥರ ಜಾಯಿಂಟ್ ಸಿಕ್ಕುತ್ತೆ, ಆಮೇಲೆ ಈ ಕಡೆ ಒಂದು ಜಾಯಿಂಟ್ ಸಿಕ್ಕುತ್ತವೆ. ಈ ಥರ ಫೋಲ್ಡ್ ಮಾಡಿದ್ರೆ ಎಕ್ಸಾಕ್ಟ್ ಹಾಫ್ ಆಗುತ್ತೆ. ಸೊ ನಾನು ಎಕ್ಸಾಕ್ಟ್ ಮಧ್ಯದಲ್ಲಿ ಒಂದು ಕಟ್ ಹೊಡಿತೇನೆ. ನನಗೆ ಇದರಲ್ಲೀಗ ನಾನು ಎರಡು ಫ್ಲವರ್ನ ರೆಡಿ ಮಾಡ್ಬೋದು. ನೋಡಿ ಈ ಥರ ಹಾಫ್ ಫ್ಲವರ್ ಇದೆ ಅಲ್ವಾ, ಇದನ್ನು ನಿಧಾನವಾಗಿ ಈ ಥರ ರೋಲ್ ಮಾಡಿ. ಈ ಥರ ರೋಲ್ ಮಾಡಿದಾಗ ಈ ಥರ ಫ್ಲವರ್ ಅನಿಸುತ್ತೆ. ಇದು ಎಡ್ಜ್, ಇದನ್ನು
ಫೆವಿಕಾಲು ಇಲ್ಲ ನಿಮ್ಮ ಹತ್ರ ಯಾವ ಗಮ್ ಇದೆ ಆ ಗಮ್ನ ಯೂಸ್ ಮಾಡಿಬಿಟ್ಟು ಅಂಟಿಸ್ಬಿಡಿ. ತುಂಬ ಹಾರ್ಡಾಗಿ ಪ್ರೆಸ್ ಮಾಡಬೇಡಿ, ಸೊ ದಟ್ ಅದು ಫ್ಲವರು ಇದೇನಿಷ್ಟು ಚೆನ್ನಾಗಿ ಈ ಥರ ನೀಟಾಗಿ ಕಾಣ್ತಿದೆ ಅಲ್ವಾ, ಈ ಥರ ಕಾಣಲ್ಲ, ಅದು ಒಂಥರ ಪಚ್ಚ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಅಂಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅಂಟೋವರೆಗೂ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಟಿರಿ, ಇಲ್ಲ ಅಂದರೆ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದು ಅಂಟ್ಕೊಳ್ಳಲ್ಲ. ಬಿಕಾಸ್ ನಾವು ಅದನ್ನು ರೋಲ್ ಮಾಡಿರ್ತೀವಿ, ಇಟ್ಸ್ ಲೈಕ್ ಫೋರ್ಸ್ಫುಲ್ಲಿ ಯುವರ್ ರೋಲಿಂಗ್ ಇಟ್. ನೀವು ಹಿಡ್ದಿಲ್ಲ ಅದನ್ನು ಒಂದು ಸ್ವಲ್ಪ ಹಿಡ್ಕೊಂಡಿಲ್ಲ ಅಂತ ಅಂದರೆ ಅದು ಓಪನ್ ಫೋರ್ಸಿಂದ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಇದು ಪೂರ್ತಿಯಾಗಿ ಅಂಟ್ಕೊಂಡಿದೆ. ಸೊ ಇವಾಗ ಈ ಪೆಟಲ್ಸ್ ಏನಿದೆ ಅಲ್ವಾ, ಒಂದು ಫ್ಲವರ್ ಶೇಪಲ್ಲಿ ಬರಬೇಕು ಅಂದರೆ ಅದನ್ನು ಒಂದು ಸ್ವಲ್ಪ ಈ ಥರ ನೀವು ಹಿಂಗೆ ನಿಧಾನವಾಗಿ ಈ ಥರ ಫೋಲ್ಡ್ ಮಾಡಿ ಹಿಂಗನ್ನಿ. ಸೊ ಇಲ್ಲಿ ನೋಡಿ ಈ ಥರ ನೀಟಾಗಿ ಕಾಣುತ್ತೆ. ಈಗ ಈ ಫ್ಲವರ್ಸ್ ಹೇಗೆ ಕಾಣ್ತಿದೆ ಅಲ್ವಾ ಅದೇ ಥರ ಕಾಣುತ್ತೆ. ಆ ಥರ ಎಲ್ಲ ಪೆಟಲ್ಸಿಗೂ ಮಾಡಬೇಕು. ರೋಲ್ ಮಾಡಿದ್ಮೇಲೆ ಈ ಥರ ಅನ್ಸುತ್ತೆ. ನೀವು ರೋಲ್ ಮಾಡಿಲ್ಲ ಅಂದರೆ ಅದು ಸ್ಟ್ರೇಟ್ ಆಗಿರುತ್ತೆ, ಸೊ ಇಟ್ ರಿಯಲಿ ಲುಕ್ಸ್ ಬ್ಯಾಡ್. ನೀವು ಪೇಪರಿಂದ ಸುಮ್ಮನೆ ಕಟ್ ಮಾಡಿ ಹಾಕಿದ್ದೀರಾ ಅಂತ ಎಲ್ರಿಗೂ ಗೊತ್ತಾಗುತ್ತೆ, ಬಟ್ ನೀವು ಈ ಥರ ಮಾಡೋದ್ರಿಂದ ಅದಕ್ಕೊಂದು ಎಲಿಗೆನ್ಸ್ ಬರುತ್ತೆ, ಆ್ಯಂಡ್ ಇಟ್ ಆ್ಯಕ್ಚುಲಿ ಲುಕ್ಸ್ ಲೈಕ್ ಅ ಫ್ಲವರ್. ಆ್ಯಂಡ್ ಇನ್ನೊಂದು, ನೀವು ಹಿಂಗೆ ಈ ಕಡೆ ಇದರಲ್ಲಿ ಥರ ನೋಡಿದ್ರೆ ನಿಮಗೆ ಹೋಲ್ ಕಾಣಿಸುತ್ತೆ, ಅದು ಹೋಲ್ ಇಲ್ಲ ಅಂದರೆ ಯಾಕಂದರೆ ನಾವು ಇದನ್ನು ಈ ಥರ ಹ್ಯಾಂಗ್ ಮಾಡೋಕ್ಕೆ ಈ ಥರ ಇದು ಮಾಡಬೇಕಲ್ವ, ದಾರದಲ್ಲಿ ಪೇಂಟ್ಸ್ ಬೇಕು, ಆವಾಗೇ ನಮಗೆ ಈ ಥರ ಹ್ಯಾಂಗ್ ಮಾಡೋಕ್ಕಾಗೋದು. ಸೊ ಈ ಥರ ಹ್ಯಾಂಗ್ ಮಾಡೋಕ್ಕೆ ನಮಗೆ ಸೂಜಿ ಅದರಿಂದ ಹೋಗಬೇಕಲ್ವ, ಸೊ ಆ ಥರದ್ದು ಅದಕ್ಕೆ ಹೋಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಹೋಲ್ ಇಲ್ಲ ಅಂದರೆ ಈ ಸಣ್ಣ ಏನು ಎಡ್ಜ್ ಇದೆ ಅಲ್ವಾ ಇದು, ಇದು ಇದನ್ನು ನೀವು ಸಣ್ಣದಾಗಿ ಒಂದು ಹಿಂಗೆ ಕಟ್ ಹೊಡೆದ್ಬಿಡಿ. ಸೊ ಅಲ್ಲಿ ಆಟೋಮೆಟಿಕ್ಕಾಗಿ ಈ ಥರ ಹೋಲ್ ಕ್ರಿಯೇಟ್ ಆಗುತ್ತೆ. ನೀವು ಇದನ್ನು ದಾರದಲ್ಲಿ ಪೋಣಿಸ್ಬಿಟ್ಟು ಹ್ಯಾಂಗ್ ಮಾಡ್ಬೋದು ಆರಾಮಾಗಿ. ಇನ್ನೊಂದು ಇದ್ರಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನೀವು ಇಮ್ಮಿಡಿಯೇಟ್ ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ಇಲ್ಲಿ ನೋಡಿ ಒಳಗಡೆ ಈ ಥರ ನಾನು ಮಣಿ ಹಾಕಿದ್ದೀನಿ. ಈ ಮಣಿ ಕಾಣಿಸಲ್ಲ ಹೌದು, ಆದರೆ ಏನಾಗುತ್ತೆ ಈ ಮಣಿ ಹಾಕಿಲ್ಲ ಅಂದರೆ ಏನಾಗುತ್ತೆ, ನೀವು ಇದನ್ನು ಪೋಣಿಸಿದಾಗ ಮಣಿ ಹಾಕದೆ ಪೋಣಿಸಿದ್ರೆ ಏನಾಗುತ್ತೆ, ಒಂದ್ರ ಮೇಲೆ ಒಂದು ಈ ಥರ ಹೋಗಿ ಕುತ್ಕೊಂಡ್ಬಿಡುತ್ತೆ. ಅದು ಕ್ಯಾಪ್ ಥರ ಈ ಬರ್ಡೆ ಕ್ಯಾಪ್ಸ್ ಇಡ್ತಾರಲ್ವ, ಕ್ಯಾಪ್ಸ್ ಆಗಲಿ ಇಲ್ಲ ಖಾಲಿ ಗ್ಲಾಸ್ ನಾವು ಒಂದ್ರ ಮೇಲೆ ಒಂದು ಹೇಗೆ ಇಡ್ತೀವೋ ಆ ಥರ ಆಗಿಬಿಡುತ್ತೆ. ಅದಕ್ಕೆ ಈ ಥರ ಡಿಸ್ಟೆನ್ಸ್ ಫಾರ್ಮ್ ಮಾಡೋಕ್ಕೆ, ಒಂದರಿಂದ ಒಂದು ಸ್ವಲ್ಪ ದೂರ ಕಾಣೋ ಥರ ಮಾಡೋಕ್ಕೆ ನಾನು ಇದು ಪೋಣಿಸ್ಬೇಕಿದ್ರೆ ಇದರೊಳಗಡೆ ಈ ಥರದ್ದು ಮಣಿನ ಹಾಕಿದ್ದೀನಿ. ನೀವು ಯಾವ ಮಣಿ ಆದರೂ ಹಾಕ್ಬೋದು, ನಿಮ್ಮ ಹತ್ರ ಏನಿದೆಯೋ ಅದನ್ನು ಹಾಕ್ಬೋದು. ಇಲ್ಲ ಅಂದರೆ ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ, ನೀವು ಇದು ಪೋಣಿಸ್ಬೇಕಿದ್ರೆ ನಿಮಗೆ ಎಷ್ಟು ಇದ್ರಲ್ಲಿ ಬೇಕೋ ಅಷ್ಟು ಈ ಥರ ಪೋಣಿಸ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಇದನ್ನು ಹಿಡ್ಕೊಂಡು ಆ ದಾರಕ್ಕೂ ಮತ್ತು ಅದಕ್ಕೆ ನೀವು ಗಮ್ ಹಾಕಿಬಿಟ್ಟು ಅಂಟಿಸ್ಬೋದು. ಬಟ್ ಅದು ಸ್ವಲ್ಪ ಲೆಂದಿ ಪ್ರೋಸೆಸ್ ಆಗ್ಬೋದು ನಿಮಗೆ, ಯಾಕಂದರೆ ನಮಗೆ ಈ ಥರ ಡೆಕೋರೇಷನ್ ಮಾಡಬೇಕು ಅಂದರೆ ತುಂಬ ಬೇಕಾಗಿರ್ತಾವಲ್ವ, ಸೊ ಅದಕ್ಕೆ ತುಂಬ ಲೇಟ್ ಅಂತ ಅನ್ನಿಸ್ಬೋದು. ಇಲ್ಲ ತುಂಬ ಕ್ವಿಕ್ ಡ್ರೈ ನಿಮ್ಮ ಹತ್ರ ಯಾವುದಾದ್ರೂ ಗಮ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಮಾಡ್ಬೋದು. ನಾನು ಬೇಗ ಆಗಲಿ ಅಂತ ಹೇಳಿಬಿಟ್ಟು ನನ್ನ ಹತ್ರ ಈ ಮಣಿ ಮುಂಚಿದ್ದೇ ಇತ್ತು, ಸೊ ಅದಕ್ಕೆ ನಾನು ಇವನ್ನ ಯೂಸ್ ಮಾಡಿದ್ದೇನೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ. ಆರಾಮಾಗಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮಾಡಿದ್ರೇ ನಿಮ್ಮ ಹಬ್ಬಕ್ಕೆ ಒಂದು ಹೊಸ ಡೆಕೋರೇಷನ್ ಮಾಡ್ಬೋದು. ಇಲ್ಲ ಮನೆಯಲ್ಲೇ ನಿಮಗೆ ಈಗ ಮತ್ತೆ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತೆ, ನೀವು ಮನೆಯಲ್ಲೇ ಮದುವೆ ಇದೆ, ಡೆಕೋರೇಷನ್ಸ್ ಆ ಥರ ಏನೂ ಇಲ್ಲ. ಯೂಶ್ವಲಿ ನಂಗೆ ಗೊತ್ತಿರೋ ಪ್ರಕಾರ ಅಂತೂ ನಮ್ಮ ಕಡೆ ಎಲ್ಲ ಈ ಥರ ಸ್ಪೆಷಲ್ ಮೆಹೆಂದಿ ಆಗಲಿ ಸ್ಪೆಷಲ್ ಹಲ್ದಿ ಪ್ರೋಗ್ರಾಮ್ಸ್ ಆಗಲಿ ಈ ಥರ ಏನೂ ಮಾಡಲ್ಲ.
ಬಟ್ ನಮ್ಮ ಜನ್ರೇಷನ್ ಆಬ್ವಿಯಸ್ಲಿ ವಿ ಎಕ್ಸ್ಪೆಕ್ಟ್ ಇಟ್ ಟು ಹ್ಯಾಪನ್. ಆ ಥರ ಇದ್ದಾಗ ನೀವು ನಿಮ್ಮ ಕಸಿನ್ಸ್ ಆಗಲಿ ಅಥವಾ ನೀವೇ ಹೇಗೂ ಮನೆಯಲ್ಲೇ ಇದ್ದರೆ, ಫ್ರೀ ಇದ್ದರೆ, ನೀವಾಗೇ ಈ ಥರದ್ದು ಆರಾಮಾಗಿ ರೆಡಿ ಮಾಡಿಕೊಂಡು ನಿಮ್ಮ ಮೆಹೆಂದಿ ಫಂಕ್ಷನ್ಸಿಗಾಗಲಿ ಹಲ್ದಿ ಫಂಕ್ಷನ್ಸಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಈ ಫಂಕ್ಷನ್ಸ್ ತುಂಬ ಟ್ರೆಂಡು, ತುಂಬ ಟ್ರೆಡಿಷ್ನಲಾಗಿ ಫಾಲೋ ಮಾಡೋದಂದರೆ ನಾರ್ತ್ ಇಂಡಿಯಾ ಕಡೆ. ಸೊ ಆ ಕಡೆಯಿಂದ ನಾವು ಇವಾಗ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ತೊಗೊಂತಿದ್ದೇವೆ ಸೊ ದಟ್ ಅಳವಡಿಸ್ಕೊತಾ ಇದ್ದೇವೆ ಸೊ ದಟ್ ಏನೋ ಎಂಜಾಯ್ ಮಾಡೋಕ್ಕೆ. ಆಬ್ವಿಯಸ್ ಮ್ಯಾರೇಜ್ ಈಸ್ ಲೈಫ್ ಟೈಮ್ ಕಮಿಟ್ಮೆಂಟ್. ಸೊ ಐ ಹೋಪ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು, ನಿಮಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಐ ವಿಲ್ ಟ್ರೈ ಟು ಆನ್ಸರ್ ದಟ್. ಓಕೆ, ನಾನು ಇನ್ನೊಂದು ಡೆಕೋರೇಷನ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಲೈಕ್ ಮೇ ಬಿ ಇದು ನಾನು ಏನು ಅನಿಸಿದ್ದಿದೆ ಅಲ್ವಾ, ಇದೆಲ್ಲ ಇದು ಸೇಮ್ ಇರುತ್ತೆ. ಇದರಲ್ಲಿ ಏನಾದರೂ ವೇರಿಯೇಷನ್ಸು ಮತ್ತು ಇಲ್ಲಿ ಮಧ್ಯೆ ಏನಾದರೂ ಡಿಫ್ರೆಂಟ್ ವೇರಿಯೇಷನ್ಸ್ ತರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರಿ, ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ಡೆಕೋರೇಷನ್ ಮತ್ತು ಫೆಸ್ಟಿವ್ ರಿಲೇಟೆಡ್ ವೀಡಿಯೋಸ್ ತುಂಬ ಬರೋಕ್ಕಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಅದರ ಪಕ್ಕದಲ್ಲಿರುವಂಥ ಸಣ್ಣ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಬಿ ಹೆಲ್ದಿ, ಸ್ಮೈಲ್ ಪ್ರಿಟಿ, ಲುಕ್ ಬ್ಯೂಟಿಫುಲ್. ಟೇಕ್ ಕೇರ್, ಬಾಯ್.